ಶಕ್ತಿಯನ್ನುವುದು ಮನುಷ್ಯನ ಕಲ್ಪನೆಗೂ ಮೀರಿದ್ದು. ಅದರಲ್ಲೂ ಕೆಲವು ದೇವರುಗಳು ಹೆಸರಾಗಿರೋದೆ ತಮ್ಮ ಶಕ್ತಿಯಿಂದ. ಅಂಥವರಲ್ಲಿ ಒಬ್ಬ ಆಂಜನೇಯ ಸ್ವಾಮಿ. ಈ ಆಂಜನೇಯ ಸ್ವಾಮಿಗೆ ವಿಶಿಷ್ಟವಾದ ಶಕ್ತಿ ಇದೆ ಅನ್ನೋದು ಈ ಜಾಗವನ್ನು ನಂಬಿದ ಲಕ್ಷಾಂತರ ಜನಗಳ ಅಭಿಪ್ರಾಯ. ಅದರಲ್ಲೂ ಬಸಿರು ಬಾಣಂತನದ ಸಮಸ್ಯೆಗಳು, ಸನ್ನಿ ಹಿಡಿಯೋದು, ದೆವ್ವ ಹಿಡಿಯೋದು, ಇಂಥ ತೊಂದರೆಗಳಿಗೆ ಇಲ್ಲಿ ವಿಶೇಷವಾದ ಪರಿಹಾರ ಸಿಗತ್ತೆ. ಈ ಕ್ಷೇತ್ರದಲ್ಲಿ ಸೋಮವಾರ ಒಂದಿನವನ್ನು ಬಿಟ್ಟು ವಾರದ ಮಿಕ್ಕೆಲ್ಲ ದಿನಗಳಲ್ಲೂ ಪೂಜೆ ನಡೆಯುತ್ತೆ. ಪ್ರತಿದಿನ ಹಲವಾರು ಭಕ್ತರು ಇಲ್ಲಿಗೆ ತಮ್ಮ ಹರಕೆ ಸಲ್ಲಿಸೋಕೆ, ಪೂಜೆ ಸಲ್ಲಿಸೋಕೆ ಬರ್ತಾರೆ. ಅದೇ ರೀತಿ ವೆಂಕಟೇಶ್ ಅವರು ನಮ್ಮ ಜೊತೆಲಿದ್ದಾರೆ. ಅವರ ಏನು ಸಮಸ್ಯೆಗೋಸ್ಕರ ಇಲ್ಲಿಗೆ ಬಂದಿದ್ದಾರೆ ಅಂತ ಅವ್ರ ಹತ್ರನೇ ಕೇಳೋಣ, ಬನ್ನಿ. ಹೇಳಿ ಸರ್. ಇದೆ, ನಮ್ಮ ಅಕ್ಕವ್ರಿಗೆ ಸ್ವಲ್ಪ ದಿನ ಮಕ್ಕಳು ಇರಲಿಲ್ಲ, ಅವಾಗ ಬಂದು ಕೇಳ್ಕೊಂಡು ಹೋಗಿದ್ವಿ, ಅವಾಗ ಆಗಿದೆ. ಆ ಥರ ನಮ್ಮ ಸುಮಾರು ಸಮಸ್ಯೆಗಳು ಬಗೆಹರಿದಿದೆ. ಆ ನಂಬಿಕೆ ಇಟ್ಕೊಂಡೆ ನಾವು ಯಾವಾಗಲೂ ಇಲ್ಲಿಗೆ ಬರೋದು. ಈ ಬೆಟ್ಟಕ್ಕೆ ಹದ್ದಿನ ಕಲ್ಲು ಅನ್ನೋ ಹೆಸರಿದೆ. ಇದಕ್ಕೆ ಕಾರಣ ಇಲ್ಲಿ ವಾಸವಾಗಿರೋ ಹದ್ದುಗಳು. ಯಾವಾಗ ಇಲ್ಲಿ ಆಂಜನೇಯ ಸ್ವಾಮಿ ಬಂದು ನೆಲೆ ನಿಂತನೋ ಅಲ್ಲಿಂದ ಇಲ್ಲಿ ಹದ್ದುಗಳ ವಾಸ ಪ್ರಾರಂಭವಾಗಿದೆ. ಹಾಗಾಗಿ ಇದು ಹದ್ದಿನ ಕಲ್ಲು ಬೆಟ್ಟ ಅಂತಾನೆ ಹೆಸರಾಗಿದೆ. ಈ ಹದ್ದಿನ ಕಲ್ಲು ಬೆಟ್ಟಕ್ಕೆ ಆಂಜನೇಯ ಸ್ವಾಮಿ ಬಂದು ನೆಲೆ ನಿಂತ ಕಥೆ ಕೂಡ ತುಂಬಾ ಕುತೂಹಲಕಾರಿಯಾಗಿದೆ. ವಾಸ್ತವವಾಗಿ ಈ ವಿಗ್ರಹವನ್ನು ಕೆತ್ತಿದ್ದು ಬೇಲೂರಿನಲ್ಲಿ ಅಂದ್ರೆ ನಿಮಗೆಲ್ಲ ಆಶ್ಚರ್ಯ ಆಗಬಹುದು. ಶ್ರೀರಾಮನ ಭಂಟನಾದ ಆಂಜನೇಯ ಸ್ವಾಮಿಗೆ ವಿಶೇಷ ಸ್ಥಾನಮಾನ ಇದ್ದೇ ಇದೆ. ಕಾರಣ ಆತನೇ ಮಹಾಭಕ್ತ. ಇವತ್ತು ಈ ಹದ್ದಿನ ಕಲ್ಲು ಬೆಟ್ಟದಲ್ಲಿ ನೆಲೆ ನಿಂತಿರೋ ಹನುಮಂತನಿಗೂ ಒಂದು ವಿಶೇಷ ಹಿನ್ನೆಲೆ ಇದೆ. ಬೇಲೂರಲ್ಲಿ ಒಬ್ಬ ಶಿಲ್ಪಿ ಸ್ವಾಮಿನ ಕೆತ್ತುವಾಗ ಅಲ್ಲಿ ಶಿಲ್ಪಿ ಮಗ ಹೋದ, ಶಿಲ್ಪಿ ಜೊತೆ. ಅಲ್ಲಿ ಶಿಲ್ಪಿ ಮಗನು ಈ ಸ್ವಾಮಿ ಕೆತ್ತನೆ ಮಾಡ್ದ. ಕೆತ್ತನೆ ಮಾಡಿದಾಗ ಅಲ್ಲಿ ಸ್ವಾಮಿ ಉದ್ಭವ ಆಯಿತು. ಉದ್ಭವ ಆದಮೇಲೆ ಅಲ್ಲಿ ಬರ ಬಂದ್ಬಿಡ್ತಂತೆ. ಏನಕ್ಕೆ ಬರ ಬಂತು ಅಂದರೆ ಈ ಸ್ವಾಮಿನ ಆ ಮೆಟ್ಲಿಗೆ ಹಾಕಿದ್ರಂತೆ, ಆ ಸ್ವಾಮಿ ಮೆಟ್ಲಿಗೆ. ಆ ಬರ ಬಂದಾಗ ಏನಕ್ಕೆ ಅಂತ ಕೇಳಿದಾಗ ಈ ಸ್ವಾಮಿನ ಈ ಮೆಟ್ಲಿಗೆ ಹಾಕಿದ್ರ ಈ ಸ್ವಾಮಿನ ಬೇರೆ ಕಡೆ ಎಲ್ಲಾರ ಕಳಿಸ್ಬಿಡಿ ಅಂತ ಕೇಳಿದ್ರಂತೆ. ಯಾವಾಗ ಶಿಲ್ಪಿಯ ಮಗ ಕೆತ್ತಿದ ಈ ಕಂಬವನ್ನ ಮೆಟ್ಟಿಲು ಮಾಡಿಕೊಂಡು ತುಳಿಯೋದಕ್ಕೆ ಶುರು ಮಾಡಿದ್ರೋ ಆ ಇಡೀ ಊರಿಗೆ ದಾರಿದ್ರ್ಯ ಬಂದ್ಬಿಡ್ತಂತೆ. ಈ ವಿಷಯ ಗೊತ್ತಾಗಿ ವಿಗ್ರಹದ ಈ ಕಂಬವನ್ನ ಶ್ರವಣ ಬೆಳಗೊಳಕ್ಕೆ ಸಾಗಿಸ್ತಾರೆ. ಅಲ್ಲಿಯೂ ವಿಗ್ರಹಕ್ಕೆ ಸರಿಯಾದ ನೆಲೆ ಸಿಗೋದಿಲ್ಲ. ಹಾಗಾಗಿ ಮತ್ತೆ ಅಲ್ಲೂ ಸಮಸ್ಯೆಗಳು ಪ್ರಾರಂಭ ಆಗತ್ತೆ. ಆಗ ಆ ಊರಿನ ಬೆಳ್ಳೂರು ಹತ್ರದ ಅಗಸರ ಹೊಳೆಗೆ ತಂದು ಬಿಡ್ತಾರೆ. ಯಾವುದೇ ಸಮಸ್ಯೆ ಇರಲಿ, ಯಾವುದಾದ್ರೂ ಹೊಸ ಕೆಲಸ ಪ್ರಾರಂಭ ಮಾಡೋದಿರಲಿ, ಇಲ್ಲಿನ ಜನಗಳಿಗೆ ಈ ಹನುಮಂತರಾಯ ಪ್ರಸಾದ ಕೊಡಲೇಬೇಕು. ಬಲಗಡೆ ಪ್ರಸಾದ ಕೊಟ್ರೆ ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆ, ಎಡಗಡೆ ಪ್ರಸಾದ ಬಿದ್ದರೆ ಆ ಕೆಲಸ ಮಾಡಬಾರ್ದು ಅಂತ ಅರ್ಥ. ಇಲ್ಲಿನ ಬೆಸ್ತರು ಮೀನು ಹಿಡಿಯೋದಕ್ಕೆ ಬಲೆ ಬೀಸಿದಾಗ ಈ ವಿಗ್ರಹ ಸಿಗತ್ತೆ. ಗಾಬರಿಯಾದ ಬೆಸ್ತರು ಊರಿನ ಜನಗಳಿಗೆ ತಿಳಿಸ್ತಾರೆ. ಆಗ ಪಕ್ಕದ ಭೈರಸಂದ್ರದ ಹನುಮೇಗೌಡ ಹಾಗೂ ಕರಿಗೌಡ ಅನ್ನೋರು ವಿಗ್ರಹವನ್ನು ತಂದು ಬೆಟ್ಟದ ಕೆಳಭಾಗದಲ್ಲಿ ಈ ಜಾಗದಲ್ಲಿ ಇಡ್ತಾರೆ. ಜೊತೆಗೆ ಇಂದ್ರಜಿತ್ನ ವಿಗ್ರಹವೂ ಇರುತ್ತೆ. ಆ ಸ್ವಾಮಿನ ಮೇಲ್ಕೆತ್ಕೊಂಡು ಹೋಗಕ್ಕೆ ಅಂದ್ಬಿಟ್ಟು ಎಲ್ಲರೂ ರೆಡಿ ಇದ್ರಂತೆ. ಆ ಎಲ್ಲೂ ಇಲ್ಲೂ ಸುಂಟ್ರ ಗಾಳಿ ಬಂದ್ಬಿಟ್ಟು ಆ ಸ್ವಾಮಿ ಆ ಪಾದುತ್ತ ಪಾದ ಊರ್ಬಿಟ್ಟು ಮೇಲ್ಗಡೆ ಹೋಗಿ ನಿಂತಿರೋದು. ಇಂಥ ಕುತೂಹಲಕಾರಿ ಸ್ಥಳ ಪುರಾಣ ಹೊಂದಿರೋ ಹದ್ದಿನ ಕಲ್ಲು ಹನುಮಂತರಾಯನ ಶಕ್ತಿಯ ಬಗ್ಗೆ ಸಾಕಷ್ಟು ಉದಾಹರಣೆಗಳಿವೆ. ಮೂಲ ವಿಗ್ರಹ ಬೆಟ್ಟದ ತುದಿಯಲ್ಲಿದ್ರೆ ಕೆಳಭಾಗದಲ್ಲಿ ಉತ್ಸವ ಮೂರ್ತಿಯ ಗುಡಿ ಇದೆ. ಈಗ ಒಂದು ವರ್ಷಕ್ಕೆ 5 ಸಾರಿ ಬೆಟ್ಟ ಮೇಲೆ ತಗೊಂಡೋಗ್ತೀವಿ, ಸಾವಣದಲ್ಲಿ, ಜಾತ್ರೆಯಲ್ಲಿ, ಮತ್ತು ದೀಪಾವಳಿ ಹಬ್ಬದಲ್ಲಿ, ಮತ್ತು ಸಂಕ್ರಾಂತಿ ಹಬ್ಬದಲ್ಲಿ, ಮತ್ತು ಇದು ಜಾತ್ರೆ ಸರ್ 3 ಗಂಟೆ ರಾತ್ರಿ ತೊಗೊಂಡೋಗಿ ಅಲ್ಲೊಂದು ಒಡವೆ ಸ್ವಾಮಿ ಬೆಳ್ಳಿ ಒಡವೆ ಇದೆ, ಅದು ತೊಗೊಂಡೋಗಿ ಇಟ್ಟು ಎಲ್ಲ ಪೂಜೆ ಮಾಡ್ಕೊಂಬಂದು ಆಮೇಲೆ ಸೌಂಡ್ ಟೈಮಲ್ಲಿ 4 ವಾರ ಸ್ವಾಮಿಗೆ ಅಭಿಷೇಕ ಫುಲ್ಲು. ಇಂಥ ಹದ್ದಿನ ಕಲ್ಲು ಆಂಜನೇಯ ಸ್ವಾಮಿಯ ಬೆಟ್ಟ ಇರೋದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿ.
ಇಲ್ಲಿನ ಬೆಳ್ಳೂರು ಹೋಬಳಿಯ ಭೈರಸಂದ್ರ ಗ್ರಾಮ ಇವತ್ತು ಸುತ್ತ ಹತ್ತೂರಲ್ಲಿ ಹೆಸರಾಗಿದೆ ಅಂದ್ರೆ ಅದಕ್ಕೆ ಕಾರಣ ಈ ಶಕ್ತಿ ಆಂಜನೇಯ. ಸೋಮವಾರ ಒಂದಿನ ಬಿಟ್ಟು ವಾರದ ಉಳಿದ ಆರು ದಿನ ಇಲ್ಲಿಗೆ ಭಕ್ತರು ಬರ್ತಾರೆ. ಬಾಣಂತಿ ಸನ್ನಿ ಗರ್ಭಿಣಿಯರ ತೊಂದರೆಗಳಿಗೆ ಇಲ್ಲಿ ವಿಶೇಷವಾದ ಪರಿಹಾರ ಸಿಗ್ತಿದೆ. ಇಲ್ಲಿಗೆ ಬಂದು ಕಲ್ಲು ಹುಯಿಸ್ಕೊಂಡಿದ್ದಕ್ಕೆ ಬೆಟ್ಟದ ತುದಿಯಲ್ಲಿ ಶಿಲ್ಪಿ ಕೆತ್ತಿರೋ ಇಂಥ ಸಾವಿರಾರು ಚಿತ್ರಗಳೇ ಸಾಕ್ಷಿ. ಜೊತೆಗೆ ಇಲ್ಲಿ ದೆವ್ವ ಹಿಡಿದವರನ್ನ ಕರ್ಕೊಂಡು ಬರ್ತಾರೆ. ಕೆಳಗೆ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿಸ್ಕೊಂಡು ಬಂದು ದೇವರ ಮುಂದೆ ನಿಲ್ಲಿಸ್ತಾರೆ. ನಂತರ ಅವರು ಮಡಿ ಬಟ್ಟೆ ಉಡ್ಕೊಂಡು ಒದ್ದೆ ಬಟ್ಟೆಯನ್ನ ಇಲ್ಲಿ ಬಿಸಾಕಿ ಹೋಗ್ತಾರೆ. ಅಲ್ಲಿಗೆ ಹಿಡಿದಿದ್ದ ದೆವ್ವ ಬಿಟ್ಟು ಹೋಯ್ತು ಅನ್ನೋ ಭಾವನೆಯಲ್ಲಿ ಅವರು ಕೆಳಗಿಳಿತಾರೆ. ವರ್ಷದಲ್ಲಿ ಶ್ರಾವಣ ಮಾಸದ ಶನಿವಾರಗಳಲ್ಲಿ ಇಲ್ಲಿ ವಿಶೇಷ ಪೂಜೆ ಇರುತ್ತೆ. ಆಗ ಸಾವಿರಾರು ಭಕ್ತರು ಬಂದು ಪೂಜೆ ಮಾಡಿಸ್ಕೋತಾರೆ, ಹರಕೆ ತೀರಿಸ್ಕೊಂಡು ಹೋಗ್ತಾರೆ. ನಂಬಿಕೆ ಅನ್ನೋದು ಮನುಷ್ಯನನ್ನ ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಬರುತ್ತೆ ಅನ್ನೋದಕ್ಕೆ ಈ ಹದ್ದಿನ ಕಲ್ಲು ಆಂಜನೇಯನೇ ಸಾಕ್ಷಿ. ನೋಡಿದ್ರಲ್ಲ ಆಂಜನೇಯ ಸ್ವಾಮಿಯ ಶಕ್ತಿಯ ಕಥೆಯನ್ನ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷವಾದ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ.